Chicago from up north. कांग्रेस पक्ष अध्यक्ष अत्यंत प्रीतिया तम डी के शिवकुमार कट कड़ मनुष्य मोदल आद्यते द्रोहि सिद्धांत हसद बटे अन्न को इतिहास गौरवान्वित प्रतिपक्ष नायक सिद्धरामय्य एस आर पाटील आत्मीय स्नेहितरे मुख्यवागि माध्यम ना तुम कूड़ा देश में बहुत कष्ट स्थित नानेन निमिष अच्छे निम्न उद्देश्य आसे मोदी कड़े 105 दिवस ರೈತರು ಕೊರೆಯುವ ಚಳಿಯಲ್ಲಿ ಏನು ಹೋರಾಟವನ್ನು ನಡೆಸಿ 60 ಲಕ್ಷ ಪರಮೇಶ್ವರ ಅವರಿಗೆ 200 ಜನ ಪ್ರಾಣ ಕೊಟ್ಟರು ಆದರೆ ನಮ್ಮ ದೇಶದ ಮಾಧ್ಯಮದವರಿಗೆ ಅದು ಸುದ್ದಿನೇ ಆಗಿಲ್ಲ ನಿಮ್ಮ ಪ್ರಾಮಾಣಿಕತೆಗೆ ಶಿರವಾಗಿ ನಮಸ್ಕಾರ ಸ್ವತಂತ್ರ ಭಾರತದ ಇಂಥ ಹೋರಾಟ ಇದುವರೆಗೂ ನಡೆಯಲೇ ಇಲ್ಲ ತಮ್ಮ ಗಮನಕ್ಕೆ ಅದು ಹೋರಾಟವೇ ಆಗಿಲ್ಲ ಪರವಾಗಿ ಜನ ಇದ್ದಾರೆ ಈ ಭೂಮಿಯ ಮೇಲೆ ನಿಂತು ಮಾತನಾಡೋದಕ್ಕೆ ಹೆಮ್ಮೆ ಅನಿಸುತ್ತೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಮಂತ್ರಿಯಾಗಿದೆ ಮುಖ್ಯಮಂತ್ರಿಯಾಗಿದೆ ಹಲವು ಹತ್ತು ಬಾರಿ ಎಂಎಲ್ಎನೂ ಆಗಿದೆ ಇತಿಹಾಸದಲ್ಲಿ ಅಗ್ರಸ್ಥಾನವನ್ನು ಪಡ್ಕೊಂಡಂತಹ ಮಹಾನುಭಾವ ಶಾಂತವೇದಿ ಗೋಪಾಲ್ ಗೌಡ ಹುಟ್ಟಿದಂತಹ ಭೂಮಿ ಇದು ವಿಪರ್ಯಾಸ ಶಾಂತವೇದಿ ಗೋಪಾಲ್ ಗೌಡರು ಕಣ್ಣಾಳ ಮಂಜಪ್ಪನವರಿಂದ ಹಿಡಿದು ಈಗ ಎಲ್ಲಿಗೆ ಬಂದಿದ್ದೇವೆ ಅವರ ಹೆಸರನ್ನು ನಾನು ಹೇಳುತ್ತೇನೆ ನಿಮಗೆ ಏನಾಗಿದೆ ನಮ್ಮ ಸಮಾಜಕ್ಕೆ ನಮಗೆ ಅರ್ಥ ಆಗ್ತಾ ಇದೆ ಗೆಳೆಯ ಸಣ್ಣೇಶ್ ಅವರಿಗೆ ನಾವೆಲ್ಲರೂ ಕೂಡ ನೈತಿಕ ಬಲ ಕೊಡಬೇಕು ಅಂತ ಈ ಸಭೆಯ ಉದ್ದೇಶ ಬೇರೆ ಯಾವುದೋ ಅನಾವಶ್ಯಕ ವಿಚಾರಗಳನ್ನೆಲ್ಲ ಪ್ರಸ್ತಾಪ ಮಾಡಿ ಪೊಲೀಸ್ ಅಧಿಕಾರಿಗಳಿಗೆ ಈ ಸಭೆಯ ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಾಧ್ಯಮದ ಗೆಳೆಯರನ್ನೂ ಕೈಗೊಳಿಸಿ ವಿನಂತಿ ಮಾಡಿಕೊಳ್ಳ ಭಾರತೀಯ ದಂಡ ಸಂಹಿತೆ ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಸೆಕ್ಷನ್ 307 ಅಂತಂದ್ರೆ ದೌರ್ಭಾಗ್ಯಕ್ಕೆ ಎಲ್ಲಾದರೂ ಹೊರಕಟ್ಟುಗಳಾದರೆ ಯಾರಾದರೂ ತೀವ್ರವಾಗಿ ಗಾಯಗೊಂಡಿದ್ದರೆ ಅವರು ಬದುಕ್ತಾರೋ ಇಲ್ವೋ ಅಂತಕ್ಕಂತಹ ಅನುಮಾನ ವೈದ್ಯರು ವ್ಯಕ್ತಪಡಿಸಿದಾಗ ಅವರು ಒಂದು ವೇಳೆ ಗತಿಸಿ ಹೋದರೆ ಆಗ 302 ಜೀವಾವಧಿ ಶಿಕ್ಷೆಗೆ ಅರ್ಹರಾಗಿರ್ತಾರೆ ಒಂದು ವೇಳೆ ಅವರು ಬದುಕಿ ಉಳಿದರೆ ಆ ಹಲ್ಲೆ ಮಾಡಿದವರನ್ನು 307ಕ್ಕೆ ನಾವು ತರಬೇಕು ನಾನು ಈ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅವರಿಗೆ ಸೂಚನೆ ಕೊಡ್ತಕ್ಕಂಥ ಮುಖಂಡರುಗಳಿಗೆ ಕೇಳ್ತೇನೆ ಆಡಳಿತ ನಡೆಸತಕ್ಕಂಥ ಮಧ್ಯ ಬೇಡುವ ಭಾರತೀಯ ದಂಡ ಸಂಹಿತೆಯ ಕಲಂಗಳನ್ನ ನಮ್ಮ ಕೈಯಲ್ಲಿ ಅಧಿಕಾರ ಇದೆ ಅಂತ ಖುಷಿ ಬಂದಂಗೆ ಉಪಯೋಗಿಸ್ತೇವ ಯಾರು ಆ ವ್ಯಕ್ತಿ ಗಾಯಕ್ಕೆ ಒಳಗಾಗಿರ್ತಕ್ಕಂಥವನು ತೀವ್ರ ಚಿಂತಾಜನಕ ಸ್ಥಿತಿಯಲ್ಲಿರ್ತಕ್ಕಂಥವನು ಬದುಕ್ತಾನೆ ಇಲ್ಲುವಂತಕ್ಕಂಥ ಅನುಮಾನವಾಗಿ ಏರ್ತಿರ್ತಕ್ಕಂಥ ವ್ಯಕ್ತಿಯ ಹೆಸರಾದ್ರೂ ಹೇಳಬೇಕಲ್ಲ ಅಂತ ಘಟನೆ ನಡೆದಿದೆ
ಮೂರ್ನೂರ ಎಣ್ಣೆ ಕಲಮನ್ನು ಹಾಕ್ತೀರಿ, ಉಪ್ಪು ಜೀರಿಗೆ ಮೆಣಸಿಗೆ ತೆರಿಗೆ ಕಟ್ಟತಕ್ಕಂತ ಪಡವನ ತೆರಿಗೆ ಹಣದಲ್ಲಿ ನಿಮಗೆ ಸಮವಸ್ತ್ರ ಕೊಡ್ತೇವೆ. ಬಿಜೆಪಿಯ ಪೊಲೀಸರಲ್ಲ, ಕಾಂಗ್ರೆಸ್ನ ಪೊಲೀಸರಲ್ಲ, ಸರ್ಕಾರದ ಅಧಿಕಾರಿಗಳು. ನಿಮಗೆ ನೀವು ತಿಂದ ಅನ್ನ ಜೀರ್ಣ ಆಗುತ್ತಾ? ಮಾಡಬಹುದ ಹೀಗೆ? ಸರ್ಕಾರ ಇದೆ, ಕರ್ನಾಟಕ ವಿಧಾನಸಭೆಯ ಶಾಸಕರ ಸಂಖ್ಯೆ 224, 113 ಯಾರಿದ್ರೆ ಅವರು ಸರ್ಕಾರ ನಡೆಸ್ತಾರೆ. ಇವತ್ತಿಗೆ 113 ಮೇಲ್ಪಟ್ಟ ಸಂಖ್ಯೆ ಇವತ್ತಿನ ಸರ್ಕಾರದ ಮುಖ್ಯಸ್ಥರಿಗಿದೆ. 2018 ಸಾರ್ವತ್ರಿಕ ಚುನಾವಣೆಗಳಲ್ಲಿ ರಾಜ್ಯದ ಜನ ನಿಮಗೆ 113 ಮತಕ್ಷೇತ್ರಗಳಲ್ಲಿ ಗಮನ ಕೊಡ್ತಾರೆ. ನಾವು ತಪ್ಪು ಮಾಡಿದ್ದೇವೆ, ತಪ್ಪು ಮಾಡಿದಾಗ ಒಪ್ಪಿಕೊಂಡ್ರೆ ಒಂದೇ ತಪ್ಪಾಗುತ್ತ. ಮಾಡಿದ ತಪ್ಪನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ಮಾಡಿಕೊಂಡು ಇಲ್ಲ ಅಂತ ಹೇಳ್ತೀವಿ, ಎರಡು ತಪ್ಪಾಗುತ್ತ. ಇದನ್ನ ದೊಡ್ಡ ತತ್ವಜ್ಞಾನ ಈ ಕನ್ಫ್ಯೂಷಿಯಸ್ ಅಂತ ಚೈನಾದ ತತ್ವಜ್ಞಾನ ಹೇಳಿದೆ. ನೀವು ರಾಮನ ಬಗ್ಗೆ ಮಾತನಾಡ್ತೀರಿ, ರಾಮ ಯಾರು ಅಂತ ಗೊತ್ತಿಲ್ಲ. ಅವನು ರಾಜ, ರಾಜನಲ್ಲಿ ಎತ್ತರ ಮರ್ಯಾದಾ ಪುರುಷ. ಆತನನ್ನು ನಾವು ಸಂಬೋಧನೆ ಮಾಡಿದ್ರೆ ರಾಮನನ್ನ ಮರ್ಯಾದಾ ಪುರುಷ. ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ರಾಜ್ಯದಲ್ಲಿ ತನ್ನ ಧರ್ಮಪತ್ನಿಯ ಬಗ್ಗೆ ಒಂದು ಮಾತನ್ನು ಮನೆಯೊಳಗೆ ಹೇಳ್ತಾನೆ ಅಂತ ಹೇಳಿ ಗೂಢಚಾರದ ಮುಖಾಂತರ ತನ್ನ ಕಿವಿಗೆ ತಲುಪಿದ್ರೆ ತುಂಬು ಗರ್ಭವತಿ ಸೀತೆಯನ್ನ ಅತ್ಯಂತ ನೋವನ್ನು ಎದೆಯಲ್ಲಿಟ್ಕೊಂಡು ಕಾಯಿ ಕಳಿಸ್ಕೊಡ್ತಾನೆ. ಆ ನೋವನ್ನು ತಾನೇ ಅನುಭವಿಸ್ಕೊಡ್ತಾನೆ. ಎಂಥ ಶಿಕ್ಷೆ ಕೊಡ್ತಾ ಇದ್ದೀನಿ ನನ್ನ ಧರ್ಮಪತ್ನಿಗೆ. ಆದ್ರೆ ನಾನೇನ್ ಮಾಡುದು, ರಾಜ ಜನಾಭಿಪ್ರಾಯಕ್ಕೆ ನನ್ನ ಗೌರವ ಕೊಡಲೇಬೇಕಲ್ಲ. ಸೀತೆ ಸಂಶಯಾಸ್ಪದವಾದ ಪ್ರಬಂಧವನ್ನು ನಡೆಸಬೇಕು. ಆ ರಾಮ ನಿಮ್ಮ ರಾಮನ, ನಿಮ್ಮ ರಾಮ ಸೀರಿ ರಾಮ. ಅದು ನಂದಿನೇನೋ ಹಸುವೇನೋ ನಮಗೆ ಸಂಬಂಧ ಇಲ್ಲ. ಆದ್ರೆ ಶೀಲದ ಬಗ್ಗೆ ರಾಜನಾಗಿದ್ದುಕೊಂಡು ಪ್ರಜಾಪ್ರಭುತ್ವನ್ನ ಓಟ್ ಬಂದವನಲ್ಲ ರಾಮ. ಮಹಾರಾಜ, ಒಬ್ಬ ಮಹಾರಾಜ ಆಗಿದ್ದವನು ಪ್ರಜೆಗಳ ಅಭಿಪ್ರಾಯಕ್ಕೆ ಅಷ್ಟು ಗೌರವ ಕೊಟ್ಟು ಅತ್ಯಂತ ಶೀಲವಂತ ಹೆಂಡನ್ನ ಅನುಮಾನಿಸಿ ಜನಾಭಿಪ್ರಾಯಕ್ಕೆ ತಲೆ ಬಗ್ಗಿಸಿ ರಾಜ್ಯ ನಡೆಸಿದ ರಾಮನ ಹೆಸರನ್ನ ನೀವು ಹೇಳಿಕೊಂಡು ಬಾಂಬೆಯಲ್ಲಿ ಕೆಲಸ ಮಾಡಿಕೊಡಲ್ಲ. ಇವ್ರು ಹೋಗಿದ್ರಲ್ಲ ಬಾಂಬೆಗೆ, ಏನು ಭಾಗವತ ಓದ್ತಾ ಇದ್ರ, ಭಗವದ್ಗೀತೆ ಪಾಠ ಮಾಡ್ತಾ ಇದ್ರ, ಯೋಗಾಭ್ಯಾಸ ಮಾಡ್ತಾ ಇದ್ರ? ಆಯ್ತು, ಈ ಸಂಗೇಶ್ವರಿ ಗಲಾಟೆ ಆಯ್ತು, ತೊಂದರೆ ಎಲ್ಲಿ ಬಂದಿದ್ದಾನೆ? ಭದ್ರಾವತಿ ಬಂದು ನಮ್ಮನ್ನೆಲ್ಲ ಕರ್ಕೊಂಡು ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ಶಿವಮೊಗ್ಗ. ಈ ಎಂಎಲ್ಎಸ್ಗೆ ತೊಂದರೆ ಆಗಿದೆ, ಎಲ್ಲಿಗೆ ಹೋಗ್ಬೇಕಾಗಿತ್ತು? ಬಾಂಬೆ. ಸೊ ಬಾಂಬೆ ರಾಮ ಇವರಿಗೆ ಪ್ರೋತ್ಸಾಹ ಕೊಡ್ತಾರಲ್ಲ ಅವರಂತ ಮನುಷ್ಯ. ಈಗ ಅದು ನಗಲಿ ಇನ್ನೊಂದು ಮತ್ತು ಪೊಲೀಸ್ ಇಲಾಖೆಯವರಿಗೆ ಮತ್ತು ಮಾಧ್ಯಮದವರಿಗೆ ಪುನಃ ಹೇಗೆ ಏನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಮಾಡಿದ್ದಾರೆ ರಾಜ್ಯದ ಗೃಹ ಮಂತ್ರಿಗಳ ಆದೇಶದ ಮೇಲೆ. ಈ ಎಸ್ಐಟಿಗೆ ಕೇಸ್ ಹಾಕತಕ್ಕಂತ ಅಧಿಕಾರ ಇಲ್ಲ. ಇದು ಭ್ರಾಟಾಚಾರಕ್ಕೆ ರಿಪೋರ್ಟ್ ತಮಗೆ ಅನುಕೂಲವಾಗಿ ತರಿಸಿಕೊಳ್ಳೋದಕ್ಕೆ ಮಾಡಿದ್ದಾರೆ ಅಂತ ಒಂದು ಕೆಲಸ ಆಗ್ತದೆ.